ಅಧಿಕಾರಿಯ ನೇಮಕ ಮಾಡಿದ್ದು ದರ್ಗಾವನ್ನು ಸರ್ಕಾರ ಅಧೀನಕ್ಕೆ ಪಡೆದುಕೊಂಡಿಲ್ಲ ಎಂದು ನೂತನ ಆಡಳಿತಾಧಿಕಾರಿ ಹಾಜಿ ಇಬ್ರಾಹಿಂ ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ. ಸರ್ಕಾರ ಉಳ್ಳಾಲ ದರ್ಗಾಕ್ಕೆ ತಾತ್ಕಾಲಿಕ ನೆಲೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಿದೆ. ಅದು ದರ್ಗಾವನ್ನು ಸರ್ಕಾರ ಅಧೀನಕ್ಕೆ ಪಡೆದಿಲ್ಲ ಎಂದು ದರ್ಗಾದ ನೂತನ ಆಡಳಿತಾಧಿಕಾರಿ ಹಾಜಿ ಇಬ್ರಾಹಿಂ ಗುನಡ್ಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನನ್ನ ಸರ್ಕಾರ ಉಳ್ಳಾಲ ದರ್ಗಾ ಮತ್ತು ಜಮ್ಮ ಮಸೀದಿಯನ್ನು ಆಡಳಿತಾಧಿಕಾರಿಗೆ ನೇಮಕ ಮಾಡಿದೆ. ಅದರಂತೆ 25 ನಂತರ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆದರೆ ತುಂಬ ಜನಗಳ ತಪ್ಪಭಿಪ್ರಾಯ ಇದೆ, ಯಾಕಂತಂದರೆ ದರ್ಗಾವನ್ನು ಸರ್ಕಾರದ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಅಂತ. ಆದರೆ ಆ ಥರದ ಒಂದು ಇದು ಸರ್ಕಾರದ ಇದರಲ್ಲಿಲ್ಲ. ಆಡಳಿತಾಧಿಕಾರಿ ಹಾಕೋದು ಸಾಮಾನ್ಯವಾಗಿ ತುಂಬ ಕಡೆ ನಮ್ಮ ಜಿಲ್ಲೆಯಲ್ಲೇ ಹಾಕಿದ್ದಾರೆ, ಕಾಜೂರಲ್ಲಿ ಹಾಕಿದ್ದಾರೆ, ಕಾಟಿಪಾಳದಲ್ಲಿ ಹಾಕಿದ್ದಾರೆ, ಕರ್ನಾಟಕದಲ್ಲಿ ಹಾಕಿದ್ದಾರೆ. ಅದು ಅವರಿಗೆ ನಿರ್ದಿಷ್ಟ ಒಂದು ಜವಾಬ್ದಾರಿ ಕೆಲಸ ಕೊಟ್ಟಿರುತ್ತೆ. ಆ ಕೆಲಸ ಕೊಟ್ಟ ಕೆಲಸವನ್ನು ಮುಗಿಸಿದ ಮೇಲೆ ಅವರ ಜವಾಬ್ದಾರಿ ಮುಗಿಸಿದೆ. ಅದೇ ಥರ ಇಲ್ಲಿದ್ದು ಉಳ್ಳಾಲ ದರ್ಗದಲ್ಲಿ ಅಲ್ಲಿ ಚುನಾವಣೆ ಮಾಡಲಿಕ್ಕೆ, ಆಮೇಲೆ ದೈನಂದಿನ ಆಡಳಿತ ನೋಡ್ಕೊಳ್ಳಿಕ್ಕೆ, ದಿನದಿನ ಆಡಳಿತ ನೋಡ್ಕೊಳ್ಳಿಕ್ಕೆ ನಮ್ಮನ್ನು ಹಾಕಿದ್ದಾರೆ. ನಮಗೆ ಈಗ ಕಾಲಾವಕಾಶ 6 ಕೊಟ್ಟಿದ್ದಾರೆ. ಸರ್ಕಾರ ಅನೇಕ ಕಡೆ ಮಸೀದಿಗಳಲ್ಲಿ ಆಡಳಿತಾಧಿಕಾರಿಯನ್ನು ತಾತ್ಕಾಲಿಕ ನೆಲೆಯಲ್ಲಿ ನೇಮಕ ಮಾಡಿದಂತೆಯೇ ಇದೀಗ ಉಳ್ಳಾಲ ದರ್ಗಾಕ್ಕೂ ನೇಮಕ ಮಾಡಿದೆ. ಆಡಳಿತಾಧಿಕಾರಿಯಾಗಿ ನವೆಂಬರ್ 25 ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ದರ್ಗಾದ ಹೊಸ ಆಡಳಿತ ಮಂಡಳಿ ರಚನೆ ಹೊಣೆ, ದರ್ಗಾದ ದೈನಂದಿನ ಆಡಳಿತ ಉಸ್ತುವಾರಿ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರ ನೀಡಿದೆ. ನನ್ನ ಅಧಿಕಾರಾವಧಿ ಇರುವುದು ಕೇವಲ 6 ಮಾತ್ರ. ಸರ್ಕಾರ ಅಪೇಕ್ಷೆ ಪಟ್ಟರೆ ಈ ಅವಧಿಯನ್ನು ವಿಸ್ತರಿಸಲಬಹುದು ಎಂದು ತಿಳಿಸಿದರು. ಮತ್ತೊಂದು ಮಾಹಿತಿ ಪ್ರಕಾರ ನೀವು ದರ್ಗಾಗೆ ಆಡಳಿತ ಅಧಿಕಾರಿ ಆಗುವವರು 10 ಒಳಗೆ ಇರಬೇಕು ಅಂತ ಅದು ಇರುವಂಥದ್ದು. ನೀವು ಸುಳ್ಳು ಇದು ಬಗ್ಗೆ ನಿಮ್ಮ ಮತ ಇರುವಂಥದ್ದು ಬೆಂಗಳೂರಿನಲ್ಲಿ ನೀವು ಗುಣಾಡ್ತದ್ದು ವಿಳಾಸ ಬಗ್ಗೆ ಇರುವಂಥದ್ದು ಅದು ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಅವರು ವ್ಯವಯಕ್ತಕ ಬಗ್ಗೆ ನನ್ನದು ಹೇಳ್ತಾ ಇದ್ದಾರೆ, ಈ ಥರ ಹೇಳ್ತಾ ಇದ್ದಾರೆ. ಅದು ಮಾಡೂರಿದ್ದಾರೆ, ಅವರು ಹೈಕೋರ್ಟ್ ಕೋರ್ಟಲ್ಲಿ ಕೂಡ ಕೇಳಿರ್ಬೋದು, ಅದನ್ನು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗಿಲ್ಲ, ಕೇಳಿರ್ಬೋದು, ನನಗೆ ಗೊತ್ತಿಲ್ಲ ಕೇಳಿದಾರ ಅಂತ, ಸ್ಟ್ಯಾಂಡ್ ಆಗಿಲ್ಲ ಅಷ್ಟು. ನನಗೆ ಆ ಥರ ಕಾನೂನು ಗೊತ್ತಿಲ್ಲ. ಅಧಿಕಾರಿ ಆಡಳಿತ ಅಧಿಕಾರಿ ಯಾರು ಇಲ್ಲಿ ಬೇಕಾದ್ರೂ ಹಾಕ್ಬೋದು, ನನಗೆ ತಿಳಿದ ಕಾನೂನು ಪ್ರಕಾರ.